ಸಾಧ್ಯ ಇದ್ದಿದ್ರು ತಗೊಂಡು ಹೊಟ್ಟು ಹೋಗು. ಅಪ್ಪ ನೀವಿಲ್ದೆ ಇದೆಲ್ಲ ನನಗೆ ಅಕ್ಕಪ್ಪ. ಇನ್ನು ಬಟ್ಟೆ ತಗೊಂಡು ಹೋಗ್ತಾ ಇರು. ಭೂಮಿ ಒಂದ್ ನಿಮಿಷ. ನೀನ್ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಬೇಡ ದೃಷ್ಟಿ, ನಾವು ಹೊರಡ್ತೀವಿ. ಶ್ರವಣ್, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯ? ದೊಡ್ಡ ದೊಡ್ಡವರು ಒಂದು ತೀರ್ಮಾನ ತಗೋತಾರೆ. ಅಮ್ಮಮ್ಮ ಏನಿದು, ನೀವು ಇವಳನ್ನ ಇಲ್ಲೇ ಇರೋದಕ್ಕೆ ಹೇಳೋದಿಲ್ವಾ? ಹೇಗೆ ಮನ್ಸು ಬರುತ್ತೆ? ಅವರಪ್ಪ ಅಮ್ಮ ನಾನು ಇವಳನ್ನ ಎಷ್ಟು ನಂಬ್ಕೊಂಡಿದ್ವಿ. ನಮ್ಗೆ ಮೋಸ ಮಾಡೋದು ಅಂದ್ರೆ ಏನ್ ಅರ್ಥ? ನೋಡು ದೃಷ್ಟಿ, ನಾನು ಅವಳನ್ನ ಒಳಗ್ ಬಾ ಅಂತಾನು ಕರೆಯಲ್ಲ, ಹೋಗು ಅಂತಾನು ಹೇಳಲ್ಲ. ಅವರಪ್ಪ ಮಾತಾಡ್ತಾ ಇದ್ದಾರೆ. ಆದ್ರೆ ಅದು ಈ ಮನೆ ಸಂಪ್ರದಾಯ ಆಗಲ್ವಲ್ಲ ಅಮ್ಮಮ್ಮ. ನೋಡಿ ಸರ್, ನನಗೆ ಬುದ್ಧಿ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ಈ ಮನೆ ಬಾಗ್ಲಿಗೆ ಯಾರೇ ಬಂದರೂ ಕಣ್ಣೀರ್ ಹಾಕೊಂಡು ವಾಪಸ್ ಹೋಗಿಲ್ಲ ಅಂತ ನತದೃಷ್ಟೆ ನಿಮ್ ಮಗಳಾಗದ್ ಬೇಡ. ದಯವಿಟ್ಟು ಅವಳನ್ನ ಒಳ ಕರೀರಿ. ಆಗಲ್ಲಮ್ಮ ದೃಷ್ಟೆ, ನಿನಗಿರುವಷ್ಟು ದೊಡ್ಡ ಮನಸ್ಸು ನನಗಿಲ್ಲ. ಯಾಕೆಷ್ಟು ಹಠ ಮಾಡ್ತಾ ಇದ್ದೀರಾ ನೀವು? ಇದರಿಂದ ನನಗೆ ಎಷ್ಟು ಹಿಂಸೆ ಆಗ್ತಿದೆ ಗೊತ್ತಾ? ಶಾಂತಿ, ಅವಳಿದ್ರೆ ನನಗೆ ಹಿಂಸೆ, ಅವಳಿಲ್ಲ ಅಂದ್ರೆ ನಿನಗೆ ಹಿಂಸೆ. ಒಟ್ಟಿನಲ್ಲಿ ಯಾರಾದರೂ ನೋವು ಪಡಿಲೇಬೇಕು ಅಲ್ವಾ? ಹಾಗಾದ್ರೆ ಭೂಮಿಯಲ್ಲಿರೋದು ಬೇಡವಾ? ಅವಳಿರಲಮ್ಮ, ನಾವಿರಲ್ಲ ಅಷ್ಟೇ. ಬೇಡ, ನೀವಿಲ್ಲೇ ಇರಿ. ಭೂಮಿ ನಡಿ, ನಾವು ಹೋಗೋಣ. ನೀನ್ ಇಲ್ಲಿಗೆ ಹೋಗ್ತಿದ್ಯಾ? ಮನೆ ಬಾಗ್ಲಿಗೆ ಬಂದಿರೋ ಮುತ್ತೈದೆ ಅವಳು, ಅವಳಿಗೆ ಅವಮಾನ ಮಾಡಿ ನನಗೆ ಮಡ್ಲು ತುಂಬಿಸ್ತೀರಾ? ಇದು ಶಾಸ್ತ್ರನ, ಸಂಪ್ರದಾಯನ? ನಾನಿಲ್ಲಿರ್ಬೇಕು, ಇಲ್ಲಿಂದ ನಗ್ನಗ್ತಾ ಹೋಗ್ಬೇಕು ಅಂದ್ರೆ ಭೂಮಿಗೂ ಮಡ್ಲಕ್ಕಿ ತುಂಬಿಸಿ ಆಶೀರ್ವಾದ ಮಾಡ್ಬೇಕು. ಅದು ಸಾಧ್ಯ ಇಲ್ಲಮ್ಮ. ಹಾಗಾದ್ರೆ ನಾನು ಇಲ್ಲಿರಲ್ಲ. ಅಲ್ಲಮ್ಮ, ಯಾಕೆ ಹೀಗೆ ಹಠ ಮಾಡ್ತಾ ಇದೀಯ? ನೀವು ಮಾಡ್ತಿರೋದೇನು? ಭೈರವ ಅವರೇ, ನಿಮ್ ಮಗಳಿಗೋಸ್ಕರ ಅಲ್ಲ, ನನ್ನ ಮೊಮ್ಮಗಳಿಗೋಸ್ಕರ ಒಪ್ಕೊಳ್ಳಿ. ಅವ್ರು ಹೋದ್ರು ಅಂತ ನೀವು ಬೇಜಾರು ಮಾಡ್ಕೋಬೇಡಿ ಅಮ್ಮ. ಭೂಮಿಗೆ ನಾನು ಮಡ್ಲಕ್ಕೆ ತುಂಬಿಸ್ತೇನೆ.